हरि ओम। नमस्कार स्नेहितरे, नानु बिजी इद्देनि अन्नो अंत ई पद इवत्तु एल्लरन्न याव मट्टक्के बंधिसि बिट्टदु अंतंद्रे यावुदो संबंधक्के बेले इल्लदंगे आगिबिट्टदु। ಪ್ರಕೃತಿಯಲ್ಲಿನ ಯಾವ ಪ್ರಾಣಿ ಪಕ್ಷಿ ಕೀಟ ಜಂತುಗಳಿಗೆ ಇಲ್ಲದ ಬಿಜಿ ಜೀವನ ನಿಜವಾಗಲೂ ನಮಗೆ ಬೇಕಾ? ಇತ್ತೀಚಿನ ದಿನಗಳಲ್ಲಿ ಯಾರನ್ನಾದರೂ ಮಾತನಾಡಿಸೋಕೆ ಭಯ ಆಗ್ತಾ ಇದೆ. ಕಾರಣ, ಬಹಳಷ್ಟು ಜನರ ನಾಲಿಗೆಯಲ್ಲಿ ನಲಿದಾಡುತ್ತಿರುವ ಪದ ಏನಪ್ಪ ಅಂದರೆ, ಅಯ್ಯೋ ನಾನು ತುಂಬ ಬಿಜಿ ಇದ್ದೀನಿ. ಹೆಂಡತಿಯನ್ನು ಅವರ ಗಂಡನ ಬಗ್ಗೆ ಕೇಳಿದರೆ ಅವರು ತುಂಬ ಬಿಜಿ, ಗಂಡನನ್ನು ಅವರ ಹೆಂಡತಿಯ ಬಗ್ಗೆ ಕೇಳಿದರೆ ಅವಳು ತುಂಬ ಬಿಜಿ. ಅದಕ್ಕೆ ಮಕ್ಕಳು ಟಿವಿ ಹಾಗೂ ಮೊಬೈಲ್ನಲ್ಲಿ ಬಿಜಿ, ಶಾಲೆಯಲ್ಲಿ ಪಾಠ ಮಾಡುವಂಥ ಮೇಷ್ಟ್ರು ಬಿಜಿ, ತಂತ್ರಜ್ಞಾನದ ಮೂಲಕ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಇಂಜಿನಿಯರ್ಗಳು ಬಿಜಿ, ಕಾಯಿಲೆ ಗುಣಪಡಿಸುವಂಥ ವೈದ್ಯರು ಬಿಜಿ, ಓದುವ ವಿದ್ಯಾರ್ಥಿಗಳು ಶಾಲೆ ಕಾಲೇಜಿನಲ್ಲಿ ಓದುವುದಕ್ಕಿಂತ ಟ್ಯೂಷನ್ಗೆ ಓಡಾಡುತ್ತಾ ಓದುವುದರಲ್ಲೇ ಬಿಜಿ, ವಾಹನ ಚಲಾಯಿಸುವ ಡ್ರೈವರ್ಗಳು ಬಿಜಿ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೆಲಸಗಳನ್ನು ಮಾಡುವಂಥ ಪುರೋಹಿತರು ಬಿಜಿ. ನಮಗೆಲ್ಲ ಅವಶ್ಯಕ್ಕಿಂತ ಹೆಚ್ಚು ಬೇಕು. ಬೇರೆಯವರ ಅವಕಾಶವನ್ನು ಕಿತ್ತುಕೊಂಡು ಹಣ ಮಾಡಬೇಕು. ಜಗತ್ತಿನ ಎಲ್ಲ ಸುಖ ಸೌಲಭ್ಯಗಳು ಬೇಕು, ಅದಕ್ಕೆ ದುಡ್ಡು ಬೇಕು. ತನ್ನನ್ನು ತಾನೇ ಶಿಕ್ಷಿಸಿಕೊಂಡು ದುಡಿದಾಗ ಆನಂದಮಯವಾಗಿರುವಂಥ ಜೀವನ ಹೋಗಿ ಬಿಜಿ ಲೈಫ್ ಆಗುತ್ತದೆ. ಜನ ಎಷ್ಟು ಬಿಜಿ ಜೀವನ ನಡೆಸ್ತಾ ಇದ್ದಾರೆ ಅಂತಂದರೆ, ಪಾಪ ಅವರಿಗೆ ಊಟ ತಿಂಡಿ ನಿದ್ದೆ ಮಾಡೋಕ್ಕೆ ಸಹ ಸಮಯ ಆಗದಷ್ಟು ಬಿಜಿ ಆಗಿಬಿಡ್ತಾರೆ. ಇವರಿಗೆಲ್ಲ ಸಂಸಾರ, ಸಾಂಸ್ಕೃತಿಕ ಜೀವನ, ದೇಶದ ಚಿಂತನೆ ಮಾಡುವ ಸಮಯವೆಲ್ಲಿ? ಇವರೆಲ್ಲ ದುಡ್ಡು ಮಾಡಿ ಮಕ್ಕಳನ್ನು ಚೆನ್ನಾಗಿ ಸಾಕುತ್ತಾರೆ, ಆದರೆ ಮಕ್ಕಳನ್ನು ನಿಜವಾದ ಅರ್ಥದಲ್ಲಿ ಬೆಳೆಸುವುದಿಲ್ಲ. ಬಿಜಿ ಜೀವನದ ಭರಾಟೆಯಲ್ಲಿ ಮನೆಯಲ್ಲಿ ಕುಟುಂಬದ ಸದಸ್ಯರು ಒಂದು ಹೊತ್ತು ಕೂತುಕೊಂಡು ಊಟ ಸಹ ಮಾಡುವುದು ಈಗಿನ ಕಾಲದಲ್ಲಿ ಅಪರೂಪವಾಗಿಬಿಟ್ಟಿದೆ. ಇಂದು ಮನೆಯಲ್ಲಿ ಮಕ್ಕಳನ್ನು ತಾಯಿ ಹೆರುತ್ತಾಳಷ್ಟೇ, ಮನೆಯಲ್ಲಿ ಅಜ್ಜಿಯೂ ಬಿಜಿ, ನೋಡಿಕೊಳ್ಳುವುದು ಮನೆಯ ಆಯಾ ಅಥವಾ ದಾದಿ. ಮನೆಯಲ್ಲಿ ಕಸ ಗುಡಿಸಲಿಕ್ಕೆ, ಪಾತ್ರೆ ತೊಳೆಯಲಿಕ್ಕೆ ಮನೆಯ ಕೆಲಸದಾಕೆ ಬಂದರೂ ಸಹ ಮನೆಯಡುತಿಯ ಜೀವನ ಫುಲ್ ಬಿಜಿ. ಮದುವೆ ಮನೆಗೆ ಬಂದರೆ ವಧುವರರನ್ನು ಸಾಲಿನಲ್ಲಿ ನಿಲ್ಲಿಸಿ ಆಶೀರ್ವದಿಸಲಿಕ್ಕೂ ಸಹ ಸಮಯವಿಲ್ಲದಷ್ಟು ಎಲ್ಲರೂ ಬಿಜಿ. ಎಲ್ಲರೂ ಹೇಳ್ತಿರ್ತಾರೆ, ವಿ ಟೇಕ್ ಶಾರ್ಟ್ಕಟ್ಸ್. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೋದಾಗ ಕೂಡ ದೂರವಾಣಿಯಲ್ಲಿ ವಾಟ್ಸಪ್ ನೋಡುತ್ತಿರುವುದನ್ನು ನಾವು ಕಂಡಿರುತ್ತೇವೆ. ಕೆಲವು ಗಣ್ಯರು ವೇದಿಕೆಯಲ್ಲಿ ಇದ್ದಾಗ ಕೂಡ ಪ್ರಾರ್ಥನೆ, ಸ್ವಾಗತ ಅಥವಾ ಇತರರು ಮಾತನಾಡುತ್ತಿದ್ದರೆ ಮೊಬೈಲಿನಲ್ಲಿ ಬಿಜಿ ಇರುತ್ತಾರೆ. ಇವರೆಲ್ಲ ಇಷ್ಟು ಬಿಜಿ ಆದರೂ ಸಹ ದೇಶದ ನಕ್ಷೆ ಯಾಕೆ ಬದಲಾಗಿಲ್ಲ? ಶಿಕ್ಷಣದ ಮೌಲ್ಯ ಕುಸಿಯುತ್ತಿದೆ. ತಂತ್ರಜ್ಞಾನ ಬೆಳೆಯುವುದರ ಜೊತೆಗೆ ಸಮಸ್ಯೆಗಳೂ ಬೆಳೆಯುತ್ತವೆ. ದಿನೇ ದಿನೇ ಹೊಸ ಕಾಯಿಲೆಗಳು ಹುಟ್ಟಿಕೊಂಡು ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೋಮ ಹವನಗಳು ಹೆಚ್ಚಾದಂತೆ ಮಳೆ ಬೆಳೆ ಜಾಸ್ತಿ ಆಗಬೇಕಿತ್ತು, ಆದರೆ ಅದರ ಸುಳಿವೇ ಇಲ್ಲ. ಒಬ್ಬರು ಗೃಹಿಣಿ
ಹೇಳುತ್ತಿದ್ದರು. ಈ ಎರಡು ಮಕ್ಕಳುಗಳನ್ನು ನೋಡಿಕೊಳ್ಳುವುದರಲ್ಲೇ ನನಗೆ ಸಮಯ ಹೋಗಿಬಿಡುತ್ತದೆ, ಹೀಗಾಗಿ ನಾನು ಬೇರೆ ಯಾವುದೂ ಕೆಲಸಗಳನ್ನು ಮಾಡಲು ಆಗುವುದಿಲ್ಲ, ನಾನು ತುಂಬ ಬಿಸಿ ಇದ್ದೇನೆ ಅಂತ. ಎಲ್ಲ ವರ್ಗದ ಜನರು ಬ್ಯುಸಿಯಾದಾಗ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆದು ಸಂತಸ ಹೆಚ್ಚಬೇಕಾಗಿತ್ತು ಅಲ್ಲವೇ? ಆದರೆ ಎಲ್ಲ ಕಡೆ ಅಸಂತೋಷ, ಖಿನ್ನತೆ, ಅನಾರೋಗ್ಯ ಹೆಚ್ಚುತ್ತಿದೆಯಲ್ಲ. ಇಂದಿನ ಯಾಂತ್ರಿಕ ಯುಗದಲ್ಲಿ ವೈಜ್ಞಾನಿಕತೆಯ ವೈಚಾರಿಕತೆಯ ಬಿಸಿಲು ಕುದುರೆ ಬೆನ್ನ ಹತ್ತಿ ಮಾನವ ಸನಾತನ ಧರ್ಮದ ಹಾದಿಯನ್ನು ತೊರೆದಿದ್ದ. ನವ ನಾಗರಿಕ ಹೆಸರಿನಲ್ಲಿ ಅಧರ್ಮ ಮಾರ್ಗವನ್ನು ಮೆಲ್ಲಗೆ ತುಳಿಯುತ್ತಿದ್ದ. ಇದು ಅಪಾಯಕಾರಿ ಪ್ರವೃತ್ತಿ. ನಾನು ಮೊದಲು ತಿಳ್ಕೋಬೇಕಾಗಿರುವಂಥದ್ದು, ನಾನು ಎಲ್ಲಿಂದ ಬಂದೆ, ಎಲ್ಲಿ ಇದ್ದೇನೆ, ಎಲ್ಲಿ ಹೋಗುತ್ತಿದ್ದೇನೆ, ಯಾವುದು ಮನುಷ್ಯನಿಗೆ ತಿಳಿತಾ ಇಲ್ಲ. ಪ್ರಪಂಚದ ಮೇಲೆ ಮಿತಿಮೀರಿದ ವ್ಯಾಮೋಹ, ಏನಾದರೂ ಸಾಧಿಸಬೇಕೆನ್ನುವಂಥ ಹಂಬಲ, ಆದರೆ ಸಾಧಿಸಲಾಗದೆ ಕೈ ಸುಟ್ಟಿಕೊಂಡು ಮನುಷ್ಯ ಚಿಂತೆಗೊಳಗಾಗುತ್ತಿದ್ದಾರೆ. ಮನಸ್ಸಿನ ಶಾಂತಿ ನೆಮ್ಮದಿಗಳನ್ನು ಕಳೆದುಕೊಂಡಿದ್ದಾರೆ. ಇದಕ್ಕೆ ಏನು ಪರಿಹಾರ ಅಂತ ನಾವು ವಿಚಾರ ಮಾಡಿದಾಗ, ನಾವು ನಮ್ಮ ಹಿರಿಯರು ತೋರಿಸಿಕೊಟ್ಟಂಥ ಆಧ್ಯಾತ್ಮವಾಗಿರುವಂಥ ಮಾರ್ಗವೇ ಉತ್ತಮ ಅಂತ ನಾವು ತಿಳಿಯಪಡಿಸಬೇಕು. ಆಧ್ಯಾತ್ಮದತ್ತ ಸ್ವಲ್ಪ ಸಮಯವನ್ನಾದರೂ ನಾವು ನಿತ್ಯ ಮೀಸಲಿಡಬೇಕು. ಈ ಸುಂದರ ಸಮಾಜವನ್ನು ಅರಿಯಲು ಈ ಆಧ್ಯಾತ್ಮಿಕ ಚಿಂತನ ಮಂಥನ ಅತ್ಯವಶ್ಯಕ. ಆತ್ಮ ಮತ್ತು ಮನಸ್ಸಿಗೆ ಆನಂದ ತರುವುದೇ ಈ ಆಧ್ಯಾತ್ಮ ಚಿಂತನೆ. ನಮ್ಮನ್ನು ಸದಾ ಸಂತೋಷವಾಗಿಡುವಂಥ ಏಕೈಕ ಅಸ್ತವೆಂದರೆ ಅದು ಆಧ್ಯಾತ್ಮ ಚಿಂತನೆ. ಒಮ್ಮೆ ಈ ಮನಸ್ಸಿನ ಗೊಡ್ಡು ಚಿಂತನೆಗಳನ್ನು ಮರೆತು ಈ ಆಧ್ಯಾತ್ಮದ ಅರಿವು ಹಿಡಿದು ಅದರತ್ತ ನೀವು ಸಾಗಿ ನೋಡಿದರೆ ಅದರಲ್ಲಿ ಇರುವಂಥ ನೆಮ್ಮದಿ ಮತ್ತೆಲ್ಲೂ ಇರಲು ಸಾಧ್ಯವಿಲ್ಲ. ಸಕಲ ರೋಗಗಳಿಗೆ ಈ ಆಧ್ಯಾತ್ಮ ಚಿಂತವೇ ಉತ್ತಮ ಔಷಧವಾಗಿದೆ. ಇಂದು ಮಾನವ ಜನಾಂಗಕ್ಕೆ ಎದುರಾಗಿರುವಂಥ ಸವಾಲು ಅದೇ ಆಗ್ಯದ, ಪರಿಹಾರನೂ ಅದೇ. ಜೀವನದ ಎಲ್ಲ ಸಮಸ್ಯೆಗಳಿಗೆ ಮನೋವೈಜ್ಞಾನಿಕ ಪರಿಹಾರ ನೀಡುತ್ತಾ ಅಂತಃಕರಣದಲ್ಲಿ ಹುದುಗಿರುವಂಥ ಎಲ್ಲ ಪಾಪಗಳನ್ನು ಪರಿಹರಿಸಿ ಸುಖ ಶಾಂತಿ ನೆಮ್ಮದಿಯನ್ನು ನೀಡುವಂಥದ್ದು ಆಧ್ಯಾತ್ಮ. ನಾವು ಮಾಡುವ ಕರ್ತವ್ಯವನ್ನು ನಿಷ್ಠೆಯಿಂದ ಅಪ್ಪಿಕೊಂಡು ತನ್ನ ಶಕ್ತಿ ಮತ್ತು ಮಿತಿಯನ್ನು ಅರಿತು ಸಂತೋಷದಿಂದ ನಾವು ಕೆಲಸವನ್ನು ಮಾಡಿದಾಗ ಜೀವನದಲ್ಲಿ ಬಿಸಿ ಆಗಲ್ಲ. ಜಗತ್ತು ನಮ್ಮನ್ನು ನೋಡಲಿ ಎಂಬ ಆಸೆಯಿಂದ ಪರ್ವತ ಏರುವ ಬದಲು ನಾವು ಜಗತ್ತನ್ನು ನೋಡುವ ಇಚ್ಛೆಯಿಂದ ಪರ್ವತವನ್ನು ಹತ್ತಬೇಕು. ಆದರೆ ಇವರೆಲ್ಲವನ್ನೂ ನೋಡುತ್ತಿದ್ದರೆ ಅನಾವಶ್ಯಕವಾದಂಥ ಯಶಸ್ಸು, ಕೀರ್ತಿ, ಹಣ ನಮಗೆ ಯಾವುದೂ ಬೇಡವಾಗುತ್ತದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಂಡು, ಅವಶ್ಯವಿದ್ದಷ್ಟು ದುಡಿದು, ಯಥಾಶಕ್ತಿ ಧರ್ಮಾಚರಣೆಯನ್ನು ಮಾಡಿ ಸಾಮಾಜಿಕ ಜವಾಬ್ದಾರಿಯನ್ನು ನಿಭಾಯಿಸಿದರೆ ಸಾಕು, ನಮ್ಮ ಜೀವನ ಧನ್ಯ ಅನಿಸುತ್ತದೆ. ನಾವೇನಾಗಿದ್ದೇವೋ ಅದು ಮಾತ್ರವೇ ವಿನಃ ಬೇರೆಯವರು ನಾವು ಆಗಲು ಸಾಧ್ಯವಿಲ್ಲ ಎಂಬುದು ಇದು ಜೀವನದ ಅತಿ ದೊಡ್ಡ ಸತ್ಯ. ಇದಕ್ಕೆ ಉತ್ತಮವಾದಂಥ ಮಾರ್ಗ ಅಂದರೆ ಸತ್ಯದಿಂದ ನಡೆಯುವಂಥದ್ದು ಹಾಗೂ ಆಧ್ಯಾತ್ಮ ಚಿಂತೆಯನ್ನು ಮಾಡುವಂಥದ್ದು. ಇದರಿಂದ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ನಾವು ಪಡೆದುಕೊಳ್ಳಬಹುದು ಹಾಗೂ ನಮ್ಮ ಡಿಕ್ಷನರಿಯಿಂದ
ಇರುವಂಥ ಈ ಬಿಸಿ ಅನ್ನುವಂಥ ಒಂದು ಶಬ್ದವನ್ನು ತೆಗೆದುಹಾಕಬಹುದು. ಹರಿ ಓಂ.